ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಯಾವುದೋ ಮಲ್ಲಪ್ಪ ಜೋತವರ. ಈಗಾಗಲೇ ತಾವೆಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ವಿಶ್ಲೇಷಣೆ ಆಗಿದ್ದೆಲ್ಲ ಸುದ್ದಿಗೆಯನ್ನು ಮರುಕುಂಬಿ ಕುರಿತಾಗಿ ನಡೆದಂಥ ಚರ್ಚೆಗಳನ್ನು ಕೇಳಿದ್ದೀರಿ. ಮರುಕುಂಬಿ ಅಂದ ತಕ್ಷಣ ಗೊತ್ತಾಯಿತು ನಿಮಗೆ, ಕೊಪ್ಪಳ ಜಿಲ್ಲೆಯ ಗಂಗಾವತಿ ಸಮೀಪದಲ್ಲೇ ಅಲ್ಲಿಂದ 12 ಕಿಲೋಮೀಟರ್ ಮೇಲೆ ಇರುತ್ತಿರುವಂಥ ಒಂದು ಹಳ್ಳಿ. ಅದು ಸಣ್ಣ ಘಟನೆ. ಒಂದೇನಪ್ಪ ಅಂದರೆ, ಈ ಒಂದು ಇವು ಕ್ಷೌರಿಕರ ಹತ್ತಿರ ಹೋಗಿ ಕ್ಷೌರ್ಯ ಮಾಡಲಾರ್ದಕ್ಕೆ ಒಂದು ತಿಕ್ಕಾಟ ಶುರು ಆಗ್ತದೆ ದಲಿತ ಮತ್ತು ಮೇಲುವರ್ನಿಯರ ಮಧ್ಯೆಲ್ಲ. ಇದು ಸಣ್ಣ ಘಟನೆ ಇದು. ಆನಂತರ ಏನೇನೋ ಆಗ್ತದೆ, ಸಿನಿಮಾ ಆಗಿದ್ರೆ ಟಿಕೆಟ್ ಸಲುವಾಗಿ ಜಗಳ ಶುರು ಆಗ್ತದೆ, ಅಲ್ಲಿಂದ ಹೋಗಿ ಮತ್ತೊಂದು ಕಡೆ ಹೋಗ್ತದೆ. ಹೀಗೆ ಇದು ಒಂದು ದಿನದಲ್ಲಿ ಆದಂಥದ್ದಲ್ಲ ಈ ಹಳ್ಳಿಯಲ್ಲಿ. ಇವತ್ತು ಇದೊಂದು ಹಳ್ಳಿ ಅಲ್ಲ, ಭಾಳಷ್ಟು ಹಳ್ಳಿಗಳಲ್ಲಿ ಇನ್ನೂ ಈ ಹಳ್ಳಿಗಳಷ್ಟೇ ಆಗಿರಿ, ಶಹರಗಳಲ್ಲೇ ಪಟ್ಟಣಗಳಲ್ಲೇ ದೊಡ್ಡ ಸಿಟಿಗಳಲ್ಲೂ ಸಹ ಮೆಟ್ರೋಪಾಲಿಟನ್ ಸಿಟಿ ಅಂತ ಕರಿತೀವಿ, ಅಲ್ಲೂ ಸಹ ಭಾಳ ಸುಂದರವಾಗಿ ಕೇಳ್ತಾರೆ ಅವ್ರ ಮನೆಗೆ ಬಂದರೆ ತಾವು ಮಾಂಸಾಹಾರಿಗಳ ಅಂತ. ಈ ಮೇಲ್ಜಾತಿಯ ಮನೆ ಹೊಂದಿದಂಥವ್ರು ಈ ಒಂದು ಬಾಡಿಗೆ ಕೊಡುವಲ್ಲ, ಮಾಂಸಾಹಾರ ಇದ್ದರೆ ಇಲ್ಲ ಅನ್ನೋ ಹಂಗೆ ಮಾತಾಡ್ತಾರೆ. ಯಾಕಂದರೆ ಮಾಂಸಾಹಾರ ನೀವು ಈ ಕೆಳಗಿನ ಜಾತಿ ಅವಳು ಅಂತ ಕೇಳಿದ್ರೆ ಅಲ್ಲ ಶೋನ್ ಪೀಸರ್ ಆಗ ಭಯ ಇರ್ತದೆ, ಅದಕ್ಕಾಗಿ ಮಾಂಸಾಹಾರಿಗಳ ಅಂತ ಕೇಳುವಂಥ ಪದ್ಧತಿ. ಅದರಲ್ಲೂ ಮೇಲ್ವರ್ಣೀಯ ಜನ್ಯ ಜಾತಿಗಳ ಇರೋದಲ್ಲ, ಕೆಳವರ್ಣೀಯ ಜನ್ಯ ಜಾತಿಗಳಿಗೆ ಮನೆ ಸಿಗೋದಾಗಲಿ ಮತ್ತೊಂದಾಗಲಿ ಇವತ್ತಿಗೂ ಕಷ್ಟದ. ಯಾರು ಮಾಡಿದರೂ ಇದರ ಜಾತಿ ವ್ಯವಸ್ಥೆ ಇಡೀ ನಮ್ಮ ದೇಶದ ಅರ್ಥವ್ಯವಸ್ಥೆನ ಹಾಳು ಮಾಡಿತ್ತು, ಸಾಮಾಜಿಕ ವ್ಯವಸ್ಥೆನ ಹಾಳು ಮಾಡಿತ್ತು, ಕೂಡಿ ಬದುಕುವ ಕನಸನ್ನು ನಷ್ಟಾಂಶ ಮಾಡಿತ್ತು. ಈ ದೇಶ ಗುಲಾಮಗಿರಿಗೆ ಜಾರಿದ್ದ ಈ ಜಾತಿಯಿಂದ. ಇದನ್ನು ನಾವು ಇವತ್ತು ಘಂಟಾ ಘೋಷವಾಗಿ ಹೇಳಬೇಕಾಗಿದೆ. ಯಾಕಂದರೆ ನಮ್ಮಲ್ಲಿಯ ಸಾವಿರಾರು ಜಾತಿಗಳಿಂದಾಗಿ ಹೊರಗಿನಿಂದ ಬಂದಂಥ ನಮ್ಮ ಸುಲಭವಾಗಿ ಆಳೋದಕ್ಕೆ ದಾರಿ ಆಯಿತು. ಜೊತೆಗೆ ಧರ್ಮಗಳದ್ದು ಬೇರೆ ಮಾತು, ಇತ್ತೀಚೆಗೆ ಧರ್ಮ ಹಿಂದೂ ಜಾತಿ ಅಲ್ಲಿ ಧರ್ಮ ಇದ್ದಿಲ್ಲ ಅಂತಲ್ಲ, ಆದರೆ ಜಾತಿ ಮೊದಲೋ ಧರ್ಮ ಮೊದಲೋ ಆ ಚರ್ಚೆ ಬೇರೆ ವಿಷಯ. ಯಾಕೆ ಈ ಮಾತು ನೀವು ತೆಗೆದುಕೊಳ್ತಾ ಇದ್ದೀರಪ್ಪ ಅಂತಂದ್ರೆ, ನಮ್ಮ ಇತಿಹಾಸವನ್ನು ಸಹಜವಾಗಿ ನಾವು ನೋಡಿದರೆ ನಮಗೆ ಇವತ್ತು ನಾವು ಪರತಂತ್ರ ಇರುವ ಹಾಗೆ ನೂರಾರು ಅಲ್ಲ ಸಾವಿರಾರು ವರ್ಷ ಇನ್ನೊಬ್ಬರು ಕೈ ಉಳಿದಿದ್ದೀವಪ್ಪ ಅಂದರೆ ಆಯಾ ಕಾಲಕ್ಕೆ ನಾವು ಬೇರೆ ಬೇರೆ ದಾಳಿಕೋರರಿಂದ ನಾವು ದಾಳಿಗೊಳಗಾಗಿ ನಮ್ಮ ಸ್ವತಂತ್ರ ಕಳ್ಕೊಳ್ತಾ ಬಂದಿದ್ದೀವಿ. ಇದು ಕಾರಣ ಅಂದರೆ ಇಲ್ಲಿಯ ದೊಡ್ಡ ಸಮುದಾಯ, ಬಿದ್ದಂಥ ಸಮುದಾಯ, ದಲಿತ ಸಮುದಾಯ ಅಥವಾ ಗಿರಿಜನ ಸಮುದಾಯ ಅಥವಾ ಆದಿವಾಸಿಗಳ ಸಮುದಾಯ ಇವರನ್ನು ನಾವು ವಿಶ್ವಾಸ ತೆಗೆದುಕೊಳ್ಳೇ ಇಲ್ಲ, ಅವ್ರಿಗೆ ಎಜುಕೇಷನ್ ಕೊಡಲೇ ಇಲ್ಲ, ಅವ್ರನ್ನ ಮುಖ್ಯವಾಹಿನಿಗೆ ತರಲೇ ಇಲ್ಲ. ಹೀಗಾಗಿ ಶತಶತಮಾನಗಳಿಂದ ದೊಡ್ಡ ಶಕ್ತಿಯುತವಾದಂಥ ಒಂದು ಸಂಘಟನೆ ನಮ್ಮಲ್ಲಿ ಬೆಳೀಲೇ ಇಲ್ಲ. ಅಲ್ಲಿ ಒಡೆದು ಹೋಗೋದು ಸಣ್ಣ ಎಲ್ಲ ಜಾತಿಗಳು ಸಾಕಷ್ಟು ಅಲ್ಲಿ ನೋಡಿದ ಸಾವಿರಾರು ಜಾತಿ ಇದ್ದಾಗ 2% 3% 1% ಅಷ್ಟೇ ಇರೋದರಿಂದ ಅವರು ಜಾತಿಗೆ ಅವ್ರು ಸೀಮಿತ ಆಗಿದ್ದರಿಂದಾಗೆ ಇವತ್ತು ಇಡೀ ದೇಶ ಹಲವು ಶತಮಾನದವರೆಗೆ ವಿದೇಶಿಯರು ಆಡಿಸಿಕೊಂಡು ಬಂತು. ಇವತ್ತಿಗೂ ಸಹ ಅದನ್ನು ಹೊರಗೆ ಬಂದಿಲ್ಲ, ಇಷ್ಟು ಪಾಠ ಕಲಿತರು ಸಹಿತ ಎಲ್ಲರಲ್ಲೂ ಜಾತಿ ವ್ಯವಸ್ಥೆಯಿಂದಾಗಿ ಇಡೀ ದೇಶ ಏನಾಗಿಬಿಟ್ಟಿದಪ್ಪ ಅಂತಂದ್ರೆ ಒಂದಾಗಿ ಉಳಿಲಿಲ್ಲ. ಅದಕ್ಕೆ ನಾವು ಲೋಕೋ ಭಿನ್ನರು ಚೆಂತೀವಿ, ಮತ್ತೇನೋ ಅಂತೀವಿ, ವೈವಿಧ್ಯಮಯದಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಅಂತ ಕರಿತೀವಿ, ಇನ್ನೂ ಸಮಾಧಾನ ಮಾಡ್ಕೊಳ್ತೀವಿ ಅಷ್ಟ. ಆದರೆ ನಮ್ಮ ನಡುಗಿದ್ದಂಥ ಒಂದು ಕಂದಕಗಳೇನಿದ್ದಪ್ಪ ಅಂದರೆ ಇವತ್ತು ನಮ್ಮನ್ನು ಒಂದು ದೊಡ್ಡ ವ್ಯಕ್ತಿತ್ವವನ್ನು ತಯಾರು ಮಾಡುವಲ್ಲ, ಅದು ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗುವಲ್ಲೇ ಭಾಳ ಅಡತಡೆ ಆಗ್ಯದ. ಇವತ್ತಿಗೆ ಸಹಿತ ಅಡತಡೆ ಅದ. ಬಹುಸಂಖ್ಯಾತ ಜನರಿಗೆ ಒಂದು ಈ ಇಲ್ಲಿ ಬುದ್ಧಿವಂತ ವರ್ಗ ಅಂತ ಹೇಳ್ಕೊಳ್ಬೋದು, ಅದನ್ನು ಜಾತಿ ನೆಲೆಯಲ್ಲಿ ಹೇಳೋದಿಲ್ಲ. ಅವರು ಬ್ರಾಹ್ಮಣರಂತೋ ಜೈನರಂತೋ ಅವ್ರನ್ನ ಹೇಳ್ತಾ ಇರಲಿಲ್ಲ, ಆದರೆ ಬುದ್ಧಿವಂತ ವರ್ಗ ಯಾರಲ್ಲೂ ಇಲ್ಲ, ಅವರು ಯಾವುದೇ ಜಾತಿಯಲ್ಲಿ ಇರಲಿ ಅವರು ಈ ದೇಶವನ್ನು ಏನಪ್ಪ ಅಂದ್ರೆ ಛಿದ್ರ ಛಿದ್ರ ಮಾಡಿಟ್ಟಂಥದ್ದು. ಅದಕ್ಕೆ ಕಾರಣ ಇದ್ದಿದ್ದು ಜಾತಿ. ಈ ಜಾತಿನಲ್ಲಿ ಮರುಕುಂಬಿಯಲ್ಲಿ ಆದಂಥ ಒಂದು ದೊಡ್ಡ ದುರಂತ, ಯಾಕಂದ್ರೆ ದಲಿತರ ಮನೆಗಳ ಅಥವಾ ಗುಡಿಸಲು ಬೆಂಕಿ ಹಚ್ಚಿದ್ದು ಅಲ್ಲಿ ಯಾರು ಸಹ ಒಬ್ಬರನ್ನು ಸಾಯ್ತಾರೆ, ಆದರೆ ಉಳಿದವ್ರಿಗೆ ಏನಾಗಿಲ್ಲ, ಜೀವಹಾನಿ ಆಗಲಿಲ್ಲ. ಆದರೆ ಅಲ್ಲಿಯ ಒಂದು ಸೌಹಾರ್ದತೆ ಇನ್ನೊಂದು ಮುರಿದು ಹೋಗಿಬಿಟ್ಟಿತ್ತು ಅಂತ. ಇದು ಒಂದೇ ದಿನದಲ್ಲಿ ಹರಿದಿದ್ದಲ್ಲ ಅಂತೇಳಿ ಕೆಲವೊಬ್ಬರಲ್ಲಿ ಜನ ಮಾತಾಡಿಕೊಳ್ತಾ ಇದ್ದಾರೆ. ಹಲವು 2003 ಶುರುವಾಗಿದ್ದು ಅಂತ ಹೇಳ್ತಾ ಇದ್ದಾರೆ. ಮೇಲ್ಜಾತಿ ಮತ್ತು ಕೆಳಜಾತಿ ಮಧ್ಯದಲ್ಲಿ ತಿಕ್ಕಾಟಗಳು, ಗುಡಿಗೆ ಹೋಗೋದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಮತ್ತು ಕ್ಷೌರ ಮಾಡಿಸ್ಕೊಳ್ಳೋದಾಗಿರ್ಬೋದು, ಇದು ಇನ್ನುಳಿದ ಯಾವುದೇ ವಿಷಯ ಆಗಿರ್ಬೋದು. ಯಾಕಂದರೆ ಇವರು ದಲಿತರು ಇರೋದ್ರಿಂದ ಇಲ್ಲಿ ಕ್ಷೌರ ಮಾಡುವಂತಹ ಜನ ಇವರು ಕ್ಷೌರ ತನವನ್ನು ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ ಅನ್ನೋದ್ರಲ್ಲಿ ನಾವು ಕೇಳ್ಪಡ್ತಾ ಇದ್ವಿ. ಯಾಕಪ್ಪ ಅಂತಂದ್ರೆ ಕೆಳಜಾತಿಯವ್ರದ್ದು ನಾವು ಕ್ಷೌರವನ್ನು ಅಥವಾ ನಾವು ಬೋಳಿಸುವುದನ್ನು ಮಾಡುವುದಿಲ್ಲ ಅಂತ ಸ್ಪಷ್ಟವಾಗಿ ಅಲ್ಲಿಯ ಆ ವರ್ಗಕ್ಕೆ ಸೇರಿದ ಜನ ಒಪ್ಪದೇ ಇದ್ದಾಗ, ಯಾಕೆ ನಮಗಿದು ಕಡಿಮೆ ಜಾತಿಯವರಿದ್ದಾರೆ ಅವ್ರು ಸೇವನ ಅದು ಮಾಡೋದಿಲ್ಲ ಅಂತೇಳಿ. ಇದರಿಂದ ಸಹಜವಾಗಿ ದಲಿತರಲ್ಲಿ ಒಂದು ಸ್ವಾಮಿಯಾಗಿ ಪೆಟ್ಟಿತ್ತು. ಇನ್ನೊಂದು ಬೇರೆ ಬೇರೆ ಕಾರಣಕ್ಕಾಗಿಯೋ ಈ ತಿಕ್ಕಾಟ ಜೋರಾಗಿ ಸಿನಿಮಾ ನೋಡೋಕೆ ಹೋದಲ್ಲಿ ಅದು ಹೆಚ್ಚಾಗಿ ಅದರಿಂದ ಸ್ಫೋಟಗೊಂಡ ಪೂರ್ತಿ ಹಳ್ಳಿಯನ್ನು ನಾಶ ಮಾಡಿದ್ದು. ಆದ್ದರಿಂದ ಏನು ಒಂದು ಆಯ್ತಪ್ಪ ಅಂತಂದ್ರೆ,
ಈ ಘಟನೆಯಿಂದ ಈವನ್ 93 ಮಂದಿ 117 ಮಂದಿ ಮೇಲೆ ಕೇಸ್ ಇದ್ದು ಕೊನೆ 98 ಮಂದಿ ಮೇಲೆ ಈ ಒಂದು ಕೇಸ್ ಹಾಕಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದು ಒಂದು 5 ಮಂದಿಗೆ 5 ವರ್ಷ ಶಿಕ್ಷೆ ಕೊಟ್ಟಿದ್ದು. ಇದು ಇಲ್ಲಿವರೆಗೆ ನಡೆದ ಒಂದು ಅಪರೂಪದ ಘಟನೆಗಳಲ್ಲಿ ಯಾಕೆ ಒಂದಾಗ್ತದಪ್ಪ ಅಂತಂದ್ರೆ, ಇಲ್ಲಿ ದಲಿತರ ಮೇಲೆ ದಾಳಿ ಮೇಳದ ಜನರಿಗೆ ಶಿಕ್ಷೆ ಭಾಳ ಕಡಿಮೆ ಇದೆ ದೇಶದಲ್ಲಿ. ಇದು ಒಂದೇ ಕಡೆ ಅಲ್ಲ, ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಅವ್ರು ಶಿವನ್ ಪಿ ಸಿ ಆರ್ ಅದ ಮತ್ತೆ ಏನಾದ್ರು ಸಾಕ್ಷಿ ಬೇಕಾಗಿಲ್ಲ ಅಂದರೂ ಸಹಿತ ಹೆಚ್ಚಿಗೆ ಶಿಕ್ಷೆ ಆಗಿದ್ದು ನಾವು ಗಮನಿಸುವುದಿಲ್ಲ. ಶಿಕ್ಷೆ ಆಗದೆ ಹೋಗಿದ್ದ ಭಾಳ ಇದ್ದಾವೆ, ಅನೇಕ ಘಟನೆಗಳು, ಒಂದಲ್ಲ ಎರಡಲ್ಲ ಸಾವಿರಾರು ಅಂತ ಎದುರು ಅಡ್ಡಿ ಇಲ್ಲ. ಅದರಲ್ಲೂ ಕಂಬಾಲಪಲ್ಲಿ ಮತ್ತು ಬದನವಾಳು ಈ ಪೂರ್ವದಲ್ಲಿ ಆದಂಥದ್ದು ವಿಶೇಷವಾಗಿ. ಇದು ಏನಪ್ಪ ಅಂದರೆ ಬದನವಾಳು ಅಲ್ಲಿ ನಡೆದಂಥ ಘಟನೆ 1993 ಸಂಬಂಧಿಸಿದ್ದು. ಇದು ಕಂಬಾಲಪಲ್ಲಿಯಲ್ಲಿ ನಡೆದದ್ದು 2000 ಮಾರ್ಚ್ 11 ನಡೆದ್ದು ಅಂತ ಕೋಲಾರ ಜಿಲ್ಲೆಯಲ್ಲಿ. ಇವೆರಡೂ ಘಟನೆಗಳು ಹಿಂದಾಗಿದ್ದು, ಅದರಲ್ಲಿ ಕೆಲವೊಬ್ಬ ಒಂದಿಷ್ಟು ಘಟನೆ ಎಲ್ಲ ಶಿಕ್ಷೆ ಆಗಿದ್ದು, ಇನ್ನು ಘಟನೆಯಲ್ಲಿ ತಪ್ಪಿಸಿಕೊಂಡಿದ್ದಾರೆ ಅವರು, ಕಲ್ಪ್ರಿಟ್ಸ್ ಅಂದರೆ ಅಪರಾಧಿಗಳು. ಇನ್ನು ಈಗಿನದ್ರಲ್ಲಿ ಏನೋ ಶಿಕ್ಷೆ ಆಗ್ಯದ. ಇದನ್ನು ನೋಡಿದಾಗ ಒಂದು ಸ್ವಲ್ಪ ಇತಿಹಾಸ ಇಂಥ ಕೆಲಸ ಮಾಡುವಂಥವ್ರಿಗೆ, ಕೆಳಜಾತಿ ಜನರ ಮೇಲೆ ದೌರ್ಜನ್ಯ ನೀಡುವಂಥವ್ರಿಗೆ ಒಂದು ಶಿಕ್ಷೆ ಆಗೋದ್ರಿಂದ ಭಯ ಹುಟ್ಟಬಹುದು ಅನ್ನೋದು ಒಂದು ವಾತಾವರಣ ನಿರ್ಮಾಣ ಆಗಲಿಕ್ಕೆ. ಆದರೆ ಇಲ್ಲಿವರೆಗೆ ಆದಂಥ ಘಟನೆಗಳು ನೋಡಿದಾಗ, ಅವ್ರ ಮೇಲೆ ಆದಂಥ ದಾಳಿಗಳನ್ನು ನೋಡಿದಾಗ ಸಹಜವಾಗಿನ ಹೌದಪ್ಪ ಇವ್ರು ನ್ಯಾಯ ಸಿಗಬೇಕಾಗಿತ್ತಲ್ಲ, ಯಾಕೆ ಸಿಗಲಿಲ್ಲ ಅಂತೇಳಿ. ಯಾಕೆ ಇದೇ ಒಂದು ಕಾರಣಕ್ಕೆ ತಮ್ಮ ಬಸವಣ್ಣ ತಮ್ಮ ಜೀವನ ಕೊಟ್ಟರು ಸಹಿತ ಇಲ್ಲಿ ಈ ಮೇಲ್ಜಾತಿ ಮತ್ತು ಕೆಳ ಜಾತಿಗಳನ್ನು ನಡಕಿನ ತಿಕ್ಕಾಟ ಮಾತ್ರ ಇನ್ನು ನಿಲ್ತಾನೆ ಇಲ್ಲ. ಈ ಮೊದಲು ಲಿಂಗಾಯತರಲ್ಲೂ ಸಹಿತ ಈ ಭಾವನೆಗಳು ಅಥವಾ ಇನ್ನೂ ಇನ್ನುಳಿದ ಮೇಲ್ಜಾತಿಯ ಜಾತಿಗಳಲ್ಲೂ ಸಹಿತ ಈ ಭಾವನೆಗಳು ಇರೋದು ನೋಡಿದಾಗ ಬಸವಣ್ಣವರು ಅವರು ವ್ಯರ್ಥವಾಗಿ ಹೋಯ್ತಾರಪ್ಪ ಅವ್ರ ಹೋರಾಟ ಅಂತೇಳಿ ಕೆಲವೇ ಮನಸ್ತದೆ. ಇಲ್ಲ ಅದೇನೂ ಇರಲಿ, ಈ ಗ್ರಾಮದಲ್ಲಿ ಆದಂಥ ಒಂದು ಘಟನೆಯಿಂದಾಗಿ ಒಂದಿಷ್ಟು ಭಯ ಮಾಡ್ಬೋದು. ಮತ್ತು ಅಲ್ಲಿ ಈಗ ಘಟನೆ ಹೈಕೋರ್ಟಿಗೆ ಹೋಗುವಂಥ ತಯಾರಿ ನಡೆಸಿದ್ದಾರೆ, ಯಾರ ಮೇಲೆ ಈಗ ಶಿಕ್ಷೆ ಆಗ್ಯದ, ಹೈಕೋರ್ಟ್ನಲ್ಲಿ ಏನಾಗ್ತದೆ ನೋಡೋಣ, ಆಗ್ಬೋದು ಆಗದೆ ಹೋಗ್ಬೋದು, ಮತ್ತು ಕೆಲವೊಂದು ಈ ಥರ ಜನ ಬಿಡುಗಡೆ ಆಗ್ಬೋದು, ಅದೇನೋ ಆಗಲಿ, ಇಂಥ ಘಟನೆಗಳು ಆಗಬಾರ್ದಾಗಿದ್ದರೆ ನಾವು ಇಲ್ಲಿ ಹೊಂದಾಣಿಕೆ ಅಂದರೆ ಕೂಡಿ ಬದುಕುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೋಬೇಕಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಪಾತ್ರ ಇರುವಂಥದ್ದು ಯಾರದಪ್ಪ ಅಂದರೆ ಇಲ್ಲಿ ಬುದ್ಧಿವಂತ ಜನರದು, ಮಧ್ಯಮ ವರ್ಗದ ಜನರು. ಯಾಕಂದರೆ ನಮ್ಮಲ್ಲಿ ಕಲ್ತಂಥವರು ಭಾಳ ಕಡಿಮೆ, ಅದರಲ್ಲೂ ವಿದ್ವಾಂಸದವರು ದೊಡ್ಡ ಪ್ರಮಾಣದ ಅಭ್ಯಾಸ ಮಾಡಿದಂಥವರು ಅಂಥವ್ರು ಇನ್ನೂ ಅಪರೂಪ. ಹೀಗಾಗಿ ಈ ಅಪರೂಪದ ಜನ ಆಗಿದ್ದು ಒಂದು ಒಬ್ಬ ವ್ಯಕ್ತಿ ಒಬ್ಬ ವಿದ್ವಾಂಸ ಒಂದು 100 ಜನರಾದರೂ ಶಾಂತಿಯಿಂದ ಇರೋದಕ್ಕೆ ಮತ್ತೆ ನೋಡೋದಕ್ಕೆ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ ಅನ್ನೋದು ಗಮನಾರ್ಹವಾದಂಥ ವಿಷಯ. ಆದರೆ ನಮ್ಮಲ್ಲಿ ಅದು ಆಗ್ತಾ ಇಲ್ಲ, ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇಲ್ಲ. ನಾವು ಕೇವಲ ಭಾಷಣದಲ್ಲಿ ಮಾತಾಡ್ತೀವಿ ಅಷ್ಟೇ, ಆದರೆ ನಿಜವಂದಲ್ಲ ನಾವು ಅವರು ನಮ್ಮವ್ರಪ್ಪ, ನಮ್ಮ ಮನೆಯವರು, ನಮ್ಮ ಸಂಬಂಧಿಕರು, ನಮ್ಮ ಅಂತಮೃತರು ಎಂದು ಭಾವನೆ ತರ್ಕೊಳ್ಳಿಕ್ಕೆ ಆಗುವುದಿಲ್ಲ. ಮ್ಯಾಕ್ಸಿಮಮ್ ಆದರೂ ಪರಿವರ್ತನೆ ಆಗಲಿಕ್ಕೆ ಕಾಲಕ್ಕೆ ತಕ್ಕಂಗೆ ಏನೋ ಬದಲಾವಣೆಗಳು ಆಗ್ತಾ ಇದ್ದಾವೆ. ಹೌದು, ಏನೋ ಆಗ್ಬೋದು ಹಿಂದಿನ ನಾಳೆ ಅಂತ ನಾವು ಬಯಸ್ಬೋದು ಅಷ್ಟೇ ವಿನಃ, ಆದರೆ ಯಾವ ಪ್ರಮಾಣದಲ್ಲಿ ಆಗಬೇಕಾಯಿತು ಅದು ಆಗ್ತಾ ಇಲ್ಲ ಅನ್ನೋದಕ್ಕೆ ಈ ಒಂದರಿಂದ ಒಂದು ಆಗುತ್ತಿರುವಂಥ ದಲಿತರ ಮೇಲೆ ಇದಾಗುತ್ತಿರುವಂಥ ದೌರ್ಜನ್ಯಗಳು ಸಾಕ್ಷಿಯಾಗಿದ್ದಾವೆ. ಆ ಎಲ್ಲ ದೌರ್ಜನ್ಯ ನಡೆದಿದ್ದು ಅಪರೂಪಕ್ಕೊಮ್ಮೆ ಏನಾಗಿದೆಪ್ಪ ಅಂದ್ರೆ ಈ ಮರುಕುಂಬಿಯ ಅಲ್ಲಿ ಏನು 97 ಜನಕ್ಕೆ ಶಿಕ್ಷೆ ಆಗಿದೆಲ್ಲ, ಈ ಶಿಕ್ಷೆ ಅನ್ನುವಂಥದ್ದು ಸ್ವಲ್ಪ ಇನ್ನುಳಿದ ಹೈಯರ್ ಜಾತಿಗಳಿಗೆ ಒಂದಿಷ್ಟು ಭಯ ಮೂಡಿಸ್ತದೆ ಅಂತೇಳಿ ಭಾಳಷ್ಟು ಜನರು ಅಂಬೋಣ. ಆದರೆ ಇದು ಭಯ ಮೂಡಿಸೋದೋ ಅದು ಇನ್ನಷ್ಟು ರಿವೆಂಜ್ಗೆ ಕಾರಣ ಆಗ್ತದೋ ಅಥವಾ ಇಲ್ಲಿ ಶಿಡ ತಗೊಳ್ಳೋದು ಕಾರಣ ಆಗ್ತದೆ ಇನ್ನೂ ಗೊತ್ತಿಲ್ಲ. ಯಾಕಂದರೆ ಯಾರ ಮನಸ್ಸನ್ನು ನಾವು ಊಹೆ ಮಾಡಲಿಕ್ಕೆ ಆಗುವುದಿಲ್ಲ. ಆ ಪ್ರಮಾಣದಲ್ಲಿ ನಮ್ಮ ಮನಸ್ಸುಗಳು ಇವತ್ತೇನಾಗಿಬಿಟ್ಟಿದ್ದಾವಪ್ಪ ಅಂದರೆ ಧರ್ಮದ ನೆಲೆಯಲ್ಲಿ ಜಾತಿಯ ಮನೆ ನೆಲೆಯಲ್ಲಿ ಕಲುಷಿತಗೊಂಡಿದ್ದಾವೆ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಆ ಇವತ್ತಿನ ಅವ್ರ ಕಾನೂನು ಇದ್ದಿದ್ದು ನೋಡಿದ್ರೆ ಅನೇಕ ಜನ ಶಿಕ್ಷೆ ಆಗಬೇಕಾಗಿತ್ತು. ಅದು ಶಿಕ್ಷೆ ಅಪರೂಪ ಆಗ್ಯದ, ಶಿವನ್ ಪಿ ಸಿ ಆರ್ ಇದ್ದರೂ ಅಪರೂಪ ಆಗ್ಯದ. ಯಾಕಂದ್ರೆ ಕೊನೆಗೆ ಒಂದು ಸಾಕ್ಷಿ ಕೊರತೆಗಳು, ಸಾಕ್ಷಿ ಅಂತ ಗೊತ್ತದ ಪಾಪ ಅವರು ಅಲ್ಲಿ ಬದುಕಬೇಕಾಗಿರ್ತದೆ. ಕೆಲವೊಮ್ಮೆ ಅನಿವಾರ್ಯ ಸುಳ್ಳು ಹೇಳುವಂಥ ಪ್ರಸಂಗಗಳು ಬರ್ತಾವೆ, ಅದು ಭಯದಿಂದ ತಮ್ಮ ಜೀವ ಭಯದಿಂದ ಹೇಳುವಂಥವು ಘಟನೆಯಿಂದಾಗಿ ಶಿಕ್ಷೆ ತಪ್ಪಿಸಿದ್ದು ರಗಡಲ್ಲ ಸಾಕಷ್ಟು. ಎಲ್ಲ ನೆಲೆಯಲ್ಲಿ ಈ ಏನು ಮರುಕುಂಬಿಯಲ್ಲಿ ನಡೆದಂಥ ಘಟನೆ ಅಥವಾ ಮಾಡಿದಂಥ ಜನರಿಗೆ 97 ಜನರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದು ಒಂದು ರೀತಿ ಇಲ್ಲೇ ಶಾಂತಿಗೆ ದಾರಿ ಆದರೆ ಭಾಳ ಒಳ್ಳೆಯದು. ಆದರೆ ಇದು ಹಿರ್ಷೆಗೂ ದಾರಿ ಆಗೋ ಸಾಧ್ಯತೆಗಳು ಇದ್ದಾವೆ. ಯಾಕಪ್ಪ ಅಂತಂದರೆ ಮನುಷ್ಯನ ಮನಸ್ಸು ಹಂಗೆ ಇರ್ತದೆ ರೀ, ಯಾವ ರೀತಿಯಾಗಿ ವರ್ತನೆ ಮಾಡ್ತದೋ ಗೊತ್ತಿಲ್ಲ. ಅದನ್ನು ಒಂದು ಯಾವುದಪ್ಪ ಇದು ತಪ್ಪು ನಾವು ಮಾಡಿದ್ದು ಅಂತ ಮೂಡಿದ್ರೆ ಭಾಳ ಒಳ್ಳೆಯದು. ಅದ್ರ ಬದಲಾಗಿ ಇವ್ರು ನಮ್ಗೆ ಹಿಂಗೆ ಶಿಕ್ಷೆ ಕೊಡಿಸಿದ್ದಾರೆ, ಇದನ್ನು ನೋಡಬಹುದು ಇನ್ನೂ ಬಿಡೋದು ಬೇಡ ಅನ್ನುವಂಥ ಮನಸ್ಥಿತಿ ಬಂದರೆ ಸ್ವಲ್ಪ ನೋವು ಅನ್ನಿಸ್ತದೆ. ಮನಸ್ಸಿಂದ ಘಟನೆ ಹಾಗೆ ಮತ್ತಷ್ಟು ಸಮಾಜ ಇನ್ನಷ್ಟು ಹೊಡೆದು ಹೋಗುವಂಥ ಸಾಧ್ಯತೆಗಳು ಇದ್ದಾವೆ. ಎಲ್ಲದಕ್ಕೂ ಶಿಕ್ಷಣ ಪರಿಹಾರ ಅಲ್ಲ, ಪ್ರೀತಿ ವಿಶ್ವಾಸದಿಂದ ತಕ್ಕಿಗೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಆ ದಿಶೆಯಲ್ಲಿ ಗಾಂಧೀಜಿಯವರು ಸಾಕಷ್ಟು ಪ್ರಯತ್ನ ಮಾಡಿದರು, ಕೊನೆಗೆ ಇದಕ್ಕೆ ಬಲಿಯಾಗಿದ್ದನ್ನು ನಾವು ನೋಡ್ತಾ ಇದ್ವಿ ಇತಿಹಾಸ ಪುಟದಲ್ಲ. ಇತಿಹಾಸ ಪುಟದಲ್ಲಿ ಗಾಂಧೀಜಿಯವರು ಬಲಿಯಾಗಿದ್ದು ಈ ಸಾಮಾಜಿಕ ಸಮಸ್ಯೆಯಿಂದಾಗಿನ ಈ ನೆಲೆಯಲ್ಲಿಂದಾಗಿ ಈ ನೆಲೆಯಲ್ಲಿ ಭಾರತವನ್ನು ಪಾಕಿಸ್ತಾನ ಕೊಡ್ತಾರೆ, ಮುಸ್ಲಿಂ ಕೊಡ್ತಾರೆ ಅನ್ನೋ ಭಯದಿಂದೋ ಮತ್ತಾವ ಕಾರಣದಿಂದೋ ಈ ಒಂದು ನಮ್ಮ ನಾಥುರಾಮ್ ಘೋಷ ಹೊಡೆದ್ದು ನಾವು ಇತಿಹಾಸ ನೋಡಿದ್ವಿ. ಅವರು ಒಬ್ಬ ಧರ್ಮವಾದಿಯಾಗಿದ್ದರು,
ಮೂಲಭೂತವಾದಿಯಾಗಿದ್ದರು, ಜೊತೆಗೆ ಜಾತಿವಾದಿಗಳಾಗಿದ್ದರು ಅಂತ ಹೇಳ್ತಾ ಇರ್ತಾರೆ. ಹೀಗಾಗಿ ಗಾಂಧೀಜಿಯವರ ಪ್ರಯತ್ನ ಮಾಡಿದರೂ ಇದು ನಿಲ್ಲಲಿಲ್ಲ, ಉಳಿದಿಲ್ಲ. ಬಸವಣ್ಣವ್ರು ತಮ್ಮ ಜೀವ ಕೊಟ್ಟರು, ಇದು ಜಾತಿ ನಾಶ ಆಗಲಿಲ್ಲ. ಇದರ ಸುಲಭವಾಗಿ ನಾಶ ಆಗುವಂಥದ್ದಲ್ಲ ಅನ್ನೋದು ಈಗಾಗಲೇ ಹಲವು ಸಲ ಪ್ರೂವ್ ಆಗಿದೆ. ಅದಕ್ಕೆ ಸಾಕ್ಷಿಗಳು ಬಸವಣ್ಣ, ಗಾಂಧಿ, ಬುದ್ಧ ಇವರೆಲ್ಲರ ಮೃತ್ಯು ಇವತ್ತು ನಮ್ಗೆ ಸಾಕ್ಷಿ ಆಗಿದ್ದಾವೆ. ಹೀಗಾಗಿ ಈ ಮರುಕಂಬಿ ಪಾಠ ಒಳ್ಳೆಯದಾಗಲಿ. ಇದು ಈರ್ಷೆಗೆ ಮತ್ತು ಇನ್ನೊಂದು ಒಂದು ಏನಪ್ಪ ಅಂದರೆ ದುರಂತಕ್ಕೆ ಕಾರಣ ಆಗದಿರಲಿ ಅನ್ನೋದು ನಮ್ಮೆಲ್ಲರ ಆಶಯ. ನಿಮಗೇನು ಅನ್ನಿಸ್ತದೆ? ಮರುಕಂಬಿ ಮರುಕಳಿಸಬಾರದು, ಒಂದು. ಎರಡನೇದು, ತಪ್ಪಿಸ್ತಾ ಶಿಕ್ಷೆ ಆಗಿದ್ದನ್ನು ಅವರು ಪಾಸಿಟಿವ್ ಆಗಿ ತೆಗೆದುಕೊಂಡು ಪರಿವರ್ತನೆ ಆದರೆ ಭಾಳ ಒಳ್ಳೆಯದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಇದು ಸಬ್ಸ್ಕ್ರೈಬ್ ಆಗೋದು ಬೆಳಗ್ಗೆ ಹೋಗಬೇಡ್ರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಕರಣಿ. ವಂದನೆಗಳು.